ಸ್ವಲ್ಪ ಜನ ಸಿನಿಮಾದ ಟ್ರೇಲರ್ ಟೀಸರ್ ಆರ್ ಸಾಂಗ್ಸ್ನ ನೋಡಿ ಸಿನಿಮಾಗೆ ಹೋಗ್ತಾರೆ, ಇನ್ನು ಹಲವಾರು ಜನ ತಮ್ಮ ತಮ್ಮ ಫೇವ್ರೇಟ್ ಹೀರೋ ಆ್ಯಕ್ಟ್ ಮಾಡಿರೋ ಮೂವಿ ಅಂತ ನೋಡೋಕೆ ಹೋಗ್ತಾರೆ. ಆದರೆ ನಾನು ರಾಮಾರ್ಜುನ ಸಿನಿಮಾನ ಅನೀಶ್ ಅವರ ಇಂಟರ್ವ್ಯೂ ನೋಡಿ ಸಿನಿಮಾಗೆ ಹೋದೆ. ಎಸ್, ಸಿನಿಮಾ ಮಾಡೋಕ್ಕೆ ಅವ್ರು ಪಟ್ಟಿರೋ ಎಫರ್ಟ್ಸ್ ಮತ್ತು ಅವರ ಕಾನ್ಫಿಡೆನ್ಸ್ ಲೆವೆಲ್ ನನ್ನ ಈ ಸಿನಿಮಾ ನೋಡೋ ಹಾಗೆ ಮಾಡ್ತು. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಜಸ್ಟ್ ಇವಾಗ ತಾನೆ ರಾಮಾರ್ಜುನನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದೆ. ಸಿನಿಮಾ ಹೇಗಿದೆ, ಅನೀಶ್ ಅವರ ಡೈರೆಕ್ಷನ್ ವರ್ಕ್ ಆಗಿದೆಯಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ನನಗೆ ಏನಿಷ್ಟ ಆಯಿತು ಏನಿಷ್ಟ ಆಗಲಿಲ್ಲ ಅಂತ ಕಂಪ್ಲೀಟ್ ನಾನ್ ಸ್ಪಾಯ್ಲರ್ ರಿವ್ಯೂ ಕೊಡ್ತಾ ಇದ್ದೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಎಸ್, ಅನೀಶ್ ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿ ರಕ್ಷಿತ್ ಶೆಟ್ಟಿ ಆ್ಯಂಡ್ ಅನೀಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾನೇ ರಾಮಾರ್ಜುನ. ರಾಮಾರ್ಜುನ ಸಿನಿಮಾದ ಒಂದು ಲೈನ್ ಸ್ಟೋರಿ ಬಂದು ಒಂದು ಏರಿಯಾನ ಬದ್ರಿನಾರಾಯಣ ಅನ್ನೋನು ಕಬ್ಜಾ ಮಾಡೋಕ್ಕೆ ಹೊರಟಿರ್ತಾನೆ. ಆ ಏರಿಯಾದಲ್ಲಿ ನಮ್ಮ ಹೀರೋ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸಾವಿನ ಮನೆಗೆ ಹೋಗಿ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಇನ್ಶೂರೆನ್ಸ್ ಮಾಡಿಸ್ತಿದ್ದ ಹೀರೋಗೆ ತನ್ನವರು ಸತ್ತಾಗ ಏನೇನೆಲ್ಲ ಮಾಡ್ತಾನೆ, ಆ ಸಾವಿನ ಹಿಂದೆ ಇರೋ ರಹಸ್ಯ ಆದರೂ ಏನು ಅಂತ ಕಂಡು ಹಿಡಿಯೋನೇ ರಾಮಾರ್ಜುನ. ಸಿನಿಮಾದ ಒನ್ ಲೈನ್ ಸ್ಟೋರಿಗೂ ಸಿನಿಮಾದ ಕಂಟೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನನಗೆ ಇಷ್ಟ ಆಗಿದ್ದು ಕ್ಯಾರೆಕ್ಟರೈಸೇಷನ್. ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತನ್ನದೇ ಆದಂಥ ತೂಕ ಇದೆ. ಆ್ಯಂಡ್ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ ಅವರ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ರಂಗಾಯಣರಿಗೂ, ಇವರು ಈ ಸಿನಿಮಾಗೆ ಒಂದು ಮೈನ್ ಪಿಲ್ಲರ್ ಅಂದರೆ ತಪ್ಪಾಗಲ್ಲ. ಇವರ ಫ್ಲ್ಯಾಶ್ ಬ್ಯಾಕ್ನ ಸ್ಕ್ರೀನ್ ಮೇಲೆ ನೋಡಿದ ಮೇಲೆ ಪ್ರತಿಯೊಬ್ಬರು ಎಮೋಷ್ನಲ್ ಆಗೇ ಆಗ್ತಾರೆ. ನೆಕ್ಸ್ಟ್ ಅನೀಶ್, ಎಸ್, ಇವರೇ ಈ ಸಿನಿಮಾದ ಮೈನ್ ಪಿಲ್ಲರ್. ಅವರ ಆ್ಯಕ್ಟಿಂಗ್ ಜೊತೆ ಇಂಪ್ರೆಸ್ ಮಾಡೋದ್ರ ಜೊತೆಗೆ ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿ ಸಿನಿಮಾ ನೋಡೋರ ಮನಸ್ಸಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಸಿಕ್ಕಿದ್ರು ಅಂತ ಅಂದ್ಕೊಳ್ಳೋ ಹಾಗೆ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಹಾಫ್, ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಈ ರೇಂಜ್ಗೆ ಟ್ವಿಸ್ಟ್ಗಳನ್ನ ಕೊಟ್ಟು ನಮ್ಮನ್ನು ಎಂಟರ್ಟೈನ್ ಮಾಡೋದ್ರಲ್ಲಿ ಅನೀಶ್ ಅವರು ಗೆದ್ದಿದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆ್ಯಕ್ಷನ್ ಸೀಕ್ವೆನ್ಸ್. ಅನೀಶ್ ಅವರು ತಮ್ಮನ್ನು ಪರದೆ ಮೇಲೆ ಹೇಗೆ ನೋಡಬೇಕು ಅಂದ್ಕೊಂಡಿದ್ರೋ ಅದೇ ಥರ ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬಾ ಸ್ಟೈಲಿಶ್ ಆಗಿ ಬಂದಿದೆ. ಆ್ಯಂಡ್ ಟೆಕ್ನಿಕಲಿ ಸಿನಿಮಾ ವಾಸ್ ಡೀಸೆಂಟ್. ಕ್ಯಾಮರಾ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ಕೂಡ ಸಿನಿಮಾಗೆ ಸೂಟ್ ಆಗುತ್ತೆ. ನನಗೆ ಇಷ್ಟ ಆಗದೇ ಇದ್ದಿದ್ದು ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಚೂರೇ ಚೂರು ಲ್ಯಾಗ್ ಅನ್ನಿಸ್ತು. ಅದನ್ನ ಬಿಟ್ಟರೆ ನನಗೆ ಸಿನಿಮಾದಲ್ಲಿ ಎಲ್ಲ ಇಷ್ಟ ಆಗಿದೆ. ಸಿನಿಮಾ ಬಗ್ಗೆ ಜಾಸ್ತಿ ಬಿಟ್ಕೊಡೋಕೆ ಹೋಗಲ್ಲ. ನಮ್ಮ ಕನ್ನಡ ಸಿನಿಮಾ ಆದ ರಾಮಾರ್ಜುನನ ನಮ್ಮ ಜನ ಥಿಯೇಟರ್ಸ್ನಲ್ಲಿ ನೋಡಿ ಎಂಜಾಯ್ ಮಾಡಲಿ ಅಂತ ಹೇಳ್ತಾ ಕೊನೆಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅನೀಶ್ ಅವರೇ, ನೀವು ಗೆದ್ರಿಕಣ್ರಿ, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಮೇನ್ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.